ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇನ್ನು ಕೆಲವೇ ಕೆಲವು ಗಂಟೆಗಳಿವೆ. ಮೇ 10ನೇ ತಾರೀಕಿನಿಂದು ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಕರ್ನಾಟಕದ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಇರುತ್ತೆ. ನಿಮ್ಮ ಒಂದೇ ಒಂದು ಓಟು ಇನ್ನು 5 ವರ್ಷಗಳ ಕಾಲ ಯಾರು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ಹಾಗೆಯೇ ಈ ಹಬ್ಬದಲ್ಲಿ ಭಾಗವಹಿಸುವುದಕ್ಕೆ ಲಕ್ಷಾಂತರ ಮಂದಿ ಯುವ ಮತದಾರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಹಕ್ಕನ್ನು ಚಲಾಯಿಸಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಗೊಳಿಸಿ. ಗೆಳೆಯರೆ, 2018ರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ನಲ್ಲಿ ಒಟ್ಟು ಮತದಾರರ ಪೈಕಿ 72.57% ಜನ ಮಾತ್ರ ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ಬಾರಿಯದು ಇನ್ನೂ ಕೂಡ ಹೆಚ್ಚಾಗಬೇಕಾಗಿದೆ. ಮತದಾನ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನಮ್ಮ ದುಡಿಮೆ ಹಣವನ್ನು, ನಮ್ಮ ತೆರಿಗೆಯನ್ನು, ನಮ್ಮ ರಾಜ್ಯದ ಹಾಗೂ ದೇಶದ ಅಭಿವೃದ್ಧಿಗೆ ಬಳಸುವ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ಇರುವಂತಹ ಒಂದು ಅಸ್ತ್ರವೇ ಮತದಾನ. ಹೀಗಾಗಿ ಮೇ 10ನೇ ತಾರೀಕಿನಂದು ಎಲ್ಲರೂ ಮತವನ್ನು ಚಲಾಯಿಸಿ. ಈಗಾಗಲೇ ಚುನಾವಣಾ ಆಯೋಗ ಲೆಕ್ಕ ಕೊಟ್ಟಿರುವಂತೆ ರಾಜ್ಯದಲ್ಲಿ 2,28,053 ಪುರುಷ ಮತದಾರರಿದ್ದರೆ 2,64,74 ಮಹಿಳಾ ಮತದಾರರಿದ್ದಾರೆ. ಇದರ ಜೊತೆಗೆ 4,927 ಇತರೆ ಮತದಾರರು ಸೇರಿದ ಹಾಗೆ ಒಟ್ಟು 5,31,33,054 ಮತದಾರರಿದ್ದಾರೆ. 11,71,558 ಮತದಾರರು ಇದೇ ಮೊದಲ ಬಾರಿಗೆ ಮತದಾನ ಮಾಡಲಿದ್ದಾರೆ. 80 ವರ್ಷ ದಾಟಿದ 12,15,000 ಹಿರಿಯ ಮತದಾರರಿಗೆ ಹಾಗೂ 5.55 ಲಕ್ಷ ವಿಶೇಷ ಚೇತನ ಮತದಾರರಿಗೆ ಅವರ ಮನೆಯ ಬಳಿಯಲ್ಲೇ ವೋಟ್ ಹಾಕುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ನಡೆಸಿದ್ದು, ಶಾಂತಿ ಹಾಗೂ ಯಶಸ್ವಿ ಚುನಾವಣೆಗೆ ಆಯೋಗ ಟೊಂಕ ಕಟ್ಟಿ ನಿಂತಿದೆ. ಈಗಾಗಲೇ ಕರ್ನಾಟಕದ ನಗರ ಪ್ರದೇಶದಲ್ಲಿ 24,063 ಹಾಗೂ ಗ್ರಾಮೀಣ ಭಾಗದಲ್ಲಿ 34,219 ಮತಗಟ್ಟೆಗಳು ಸೇರಿದ ಹಾಗೆ ಒಟ್ಟು 58,282 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಈ ಪೈಕಿ 1,320 ಮತಗಟ್ಟೆಗಳನ್ನು ಮಹಿಳೆಯರು ಸಂಭಾಳಿಸುತ್ತಿದ್ದು, 224 ಮತಗಟ್ಟೆಗಳ ಜವಾಬ್ದಾರಿಯನ್ನು ವಿಶೇಷ ಚೇತನರು ಹಾಗೂ ಯುವಜನತೆ ವಹಿಸಿಕೊಂಡಿದ್ದಾರೆ ಅನ್ನೋದು ವಿಶೇಷ. ಇನ್ನು ಮಹಿಳೆಯರಿಗಾಗಿನೇ ವಿಶೇಷವಾಗಿ ಪಿಂಕ್ ಬೂತ್ಗಳನ್ನು ಸಹ ನಿರ್ಮಿಸಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು, ಕೇಂದ್ರ ಭದ್ರತಾ ಪಡೆಗಳು ಮತಗಟ್ಟೆಗಳ ಬಳಿಯಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ. ಇನ್ನು ನಿಮ್ಮ ವೋಟಿದೆ, ವೋಟರ್ ಐಡಿ ಇಲ್ಲ ಅನ್ನೋ ಸಮಸ್ಯೆ ಇದ್ರೆ ಸರ್ಕಾರ ಕೊಟ್ಟಿರುವ ಯಾವುದೇ ಭಾವಚಿತ್ರವುಳ್ಳ ಗುರುತಿನ ಚೀಟಿಯ ಸಹಾಯದಿಂದ ನೀವು ನಿಮ್ಮ ಮತವನ್ನು ಚಲಾಯಿಸಬಹುದಾಗಿದೆ. ಗೆಳೆಯರೇ, ಮತದಾನ ಅನ್ನೋದು ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು. ಕೆಲವು ದೇಶಗಳಲ್ಲಿ ಈ ಹಕ್ಕು ಕೂಡ ಜನರಿಗೆ ಇರೋದಿಲ್ಲ. ಅಲ್ಲೇನಿದ್ರು ಅಲ್ಲಿನ ನಾಯಕರು ಹೇಳಿದ ಹಾಗೆ ಜನ ಕೇಳಬೇಕಾಗತ್ತೆ ಅಷ್ಟೇ. ಅಲ್ಲಿ ಜನಸಾಮಾನ್ಯನ ಮಾತಿಗೆ ಕಿಂಚಿತ್ತು ಬೆಲೆ ಇರೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ನಮ್ಮ ಒಂದು ಓಟು ಅಭ್ಯರ್ಥಿಯನ್ನು ಸೋಲಿಸಬಹುದು ಅಥವಾ ಗೆಲ್ಲಿಸಲೂಬಹುದು. ಹೀಗಾಗಿಯೇ ಎಲ್ಲರೂ ತಪ್ಪದೇ ವೋಟ್ ಮಾಡಿ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಾಗಲಿ. ಯುವಜನತೆ ಹಾಗೂ ವಿದ್ಯಾವಂತರು ಮತದಾನದ ಪ್ರಾಮುಖ್ಯತೆಯನ್ನು ಅರಿತು ವೋಟ್ ಮಾಡಿ ಕರ್ನಾಟಕದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಈ ಬಾರಿ ಮತ ಚಲಾವಣೆ ಆಗಲಿ. ಮತದಾನ ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ನಾವು ಚಲಾಯಿಸೋಣ. ಏನಂತೀರಾ?